ಸಿನಿಮಾ ನೋಡಿದ್ದು ನಾನು 2010 ಇವತ್ತೇ ನೋಡ್ತಾ ಇದ್ದೆ. ಮತ್ತೆ ಅವಾಗ ನೋಡಿದಾಗ ನನ್ನ ತಮ್ಮ ಇದ್ರು ಗಲಾಟಿ, ನನ್ನ ಸಿನಿಮಾನೇ ಸರಿಯಾಗಿ ಅರ್ಥ ಆಗಲಿಲ್ಲ. ಇವತ್ತು ಸಂಪೂರ್ಣ ಕುತ್ಕೊಂಡು ಎಂಜಾಯ್ ಮಾಡಿದೆ. ಈ ಸಿನಿಮಾ ನನ್ನ ತಮ್ಮನಿಗೆ ಕೊಟ್ಟಿದ್ದು ಸೂರ್ಯ ಅವರು, ಅವ್ರ ತಂಡದವರು, ಅವ್ರಿಗೆ ದೊಡ್ಡ ನಮಸ್ಕಾರ. ಯಾಕಂದರೆ ಇಂಥ ಒಂದು ಸಿನಿಮಾನ ನನ್ನ ತಮ್ಮನ ಕೊಟ್ಟರು, ಇಂಥ ಒಂದು ಸಿನಿಮಾನ ಅಪ್ಪು ಅಭಿಮಾನಿಗಳು ಕೊಟ್ಟರು. ಇವತ್ತು ಸಿನಿಮಾ ಬದುಕಿದೆ, ಇವತ್ತು ಅದೇ ಎಂಜಾಯ್ಮೆಂಟ್ ಇದೆ, ಆದರೆ ಒಂದು ಸ್ವಲ್ಪ ಎಮೋಷ್ನಲ್ ಇದೆ. ಇಂಥ ಮನುಷ್ಯ ನಮಗೆ ಕಳ್ಕೊಂಬಿಟ್ವಲ್ಲ, ಭೂಮಿ ಮೇಲೆ ಅವನ ಜಾಗ ಇಲ್ವಾ, ನಮ್ಮ ಜಾಗ ಅವ್ನು ಕೊಪ್ಪಟ್ಟು ನಾವು ಇರಬಾರ್ದಾಗಿತ್ತಲ್ಲ ಅಂತ ಅನಿಸುತ್ತೆ. ಅಷ್ಟು ಕಣ್ಣು ತುಂಬ್ಕೊಂಡು ನೋಡಿದೆ ಸಿನಿಮಾ, ನಾನು ಸ್ವಲ್ಪ ಎದೆ ಕಟ್ಕೊಂಡೇ ನೋಡಿದೆ. ಬಟ್ ಸಿನಿಮಾ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಇಡೀ ಟೀಮು ನಮ್ಮ ಸೂರ್ಯ ಅವ್ರಿಗಂತೂ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಎಂಥ ಸಿನಿಮಾ ಕೊಟ್ಟಿದ್ದಾರೆ, ಅಭಿಮಾನಿಗಳು ಬದುಕಿಕೊಂಡಿದ್ದಾರೆ, ಅವನ್ನ ಉಳಿಸ್ಕೊಂಡಿದ್ದಾರೆ, ಅರ್ಧದೇಲಿ ಬದುಕಿಸ್ಕೊಂಡಿದ್ದಾರೆ. ಇದರಲ್ಲೇ ಗೊತ್ತಾಗುತ್ತೆ ಅವನು ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದಾನೆ. ಒಬ್ಬ ಅಭಿಮಾನಿಗಳು ತೆಗೆದು ನೋಡಿ ಹಚ್ಚ ಇಟ್ಕೊಂಡಿದ್ದಾರೆ, ಹೃದಯದಲ್ಲಿ ಇಟ್ಕೊಂಡಿದ್ದಾರೆ. ಇದು ಅವ್ರು ನಮ್ಮ ತಮ್ಮನಿಗೆ ಕೊಟ್ಟಿರೋ ಬದುಕು. ಅವಾಗ ಎಲ್ಲರೂ ಮನ ಮನೇಲಿದ್ದ, ಇವಾಗ ಎಲ್ಲರೂ ಮನಸ್ಸಲ್ಲಿದ್ದಾರೆ. ಈ ಅಭಿಮಾನಿ ದೇವರುಗಳನ್ನು ನಮ್ಮ ತಂದೆ ಹೇಳಾಯಿತು, ದೇವರುಗಳೇ ಅವರು, ಅವ್ರನ್ನ ಇಷ್ಟು ಅವನ್ನ ಆಚರಿಸ್ತಾ ಇದ್ದಾರೆ. ಇದನ್ನು ನೋಡಿದಾಗ ನನಗೆ ಇನ್ನೂ ಕಷ್ಟ ಆಯಿತು, ಇನ್ನೊಂದು ಸ್ವಲ್ಪ ದಿನ ಇರಬಾರ್ದಾಗಿತ್ತು ಅವನು, ಇನ್ನೊಂದು 20 ಪಿಕ್ಚರ್ ಕೊಡಬೇಕಾಗಿತ್ತು. ನಿಜವಾಗ್ಲೂ ಅಶ್ವಿನಿ ಅವ್ರನ್ನ ದೊಡ್ಡ ಮನಸ್ಸು ಮಾಡಿ, ಅವರು ಪಾಪ ಕಷ್ಟದಲ್ಲಿದ್ದರು. ಇಂಥ ಸಿನಿಮಾ ನೋಡಿ ನೆನ್ನೆ ಆಕೆ ಹುಟ್ಟಿದಬ್ಬ ಆಗಿದೆ, ನಾಳಿದ್ದು ನನ್ನ ತಮ್ಮನ ಹುಟ್ಟಿದಬ್ಬ, ಮಧ್ಯೆ ಪಿಕ್ಚರ್ ರಿಲೀಸ್ ಮಾಡಿದ್ದಾರೆ. ನಾನಿನ್ನೂ ಅವ್ರನ್ನ ಕೇಳ್ಕೊಳ್ಳಿ, ಇನ್ನೊಂದು ಆದರೆ ಇನ್ನೊಂದು 2-3 ಪಿಕ್ಚರ್ ಜೊತೆ ರಿಲೀಸ್ ಮಾಡುವ, ಅಭಿಮಾನಿಗಳ ಜೊತೆ ಅಪ್ಪನ ಬೆರೆಯಕ್ಕೆ ಜಾಗ ಬಿಡು ಅಂತ ಕೇಳಬೇಕು ಅಂತ ಆಸೆ. ನಮ್ಮ ಜೊತೆ ನಡೆದಿದ್ದ ವಿಷಯ ಎಲ್ಲ ಮರ್ತೋಯ್ತಪ್ಪ, ಅದು ಈ ಜನಗಳತ್ರ ಇವತ್ತು ನೋಡಿದ ಮೇಲೆ ನನಗೆ ಹಳೇದೇ ಮರ್ತೋಗ್ಬಿಡ್ತಪ್ಪಜ್ಜಿ. ಯಾಕೆಂದರೆ ಅವನು ಇದ್ದಾಗ ದಿನ ಅಲ್ಲ, ಇವನು ಇಲ್ದಿರೋ ದಿನ ನೆನೆಸ್ಕೋಬಾರ್ದು. ನಾನು ಇವತ್ತು ಅವನು ಇದ್ದಾನೆ ಅಂತಲೇ ನೋಡಿದೆ, ಎಲ್ಲೂ ಇಲ್ಲ ಅಂತ ಅನಿಸ್ತಾ ಇಲ್ಲಪ್ಪ. ಅವತ್ತು ಇದೇ ಥರ ಜನ ಕಿರಿಸ್ತಾ ಇದ್ರು, ಇವತ್ತಿನ್ನೂ ಜನ ಜಾಸ್ತಿ ಕಿರಿಸ್ತಾರೆ. ಆ ಕಿರಿಚಲ್ಲಿ ಒಂದು ನೋವು ಕಾಣ್ತಿದೆ, ಒಂದು ಪ್ರೀತಿ ಕಾಣ್ತಿದೆ. ಅವತ್ತು ಬರೀ ಮನರಂಜನೆ ಇತ್ತು, ಇವತ್ತು ಅವ್ರ ಮನಸ್ಸಿಗೆ ರಂಜನೆ ಆಗಿದೆ.